ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಯಜು ಸುಮಿತ್ ಈ ಒಂದು ವಿಡಿಯೋಲ್ಲಿ ನಾವು ಸೆಕೆಂಡ್ ಪಿಯು ಫಿಸಿಕ್ಸ್ ಫೈನಲ್ ಎಕ್ಸಾಮ್ ಇದೆ ಆನ್ ಟೆಂತ್ ಆಫ್ ಮೇ ಸೊ ಇವಾಗ ನಿನ್ನೆ ಒಂದು ದಿನ ಇತ್ತು ಬಟ್ ಯಾರು ಸ್ಟಡಿ ಮಾಡಿಲ್ಲ ಸೊ ಇವತ್ತಿನಿಂದ ಸ್ಟಡಿ ಮಾಡ್ತಾ ಅಂತಿದ್ದರೆ ಟೂ ಡೇಸಲ್ಲಿ ಈ ಇಸ್ ಇಟ್ ಪಾಸಿಬಲ್ ಟು ಸ್ಕೋರ್ ಸಿಕ್ಸ್ಟಿ ಮಾರ್ಕ್ಸ್ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಇಟ್ಸ್ ವೆರಿ ಪಾಸಿಬಲ್ ಪಾಸಿಬಲ್ ಇದೆ ಇನ್ ಪಾಸಿಬಲ್ ಏನೂ ಇಲ್ಲ ಸೊ ಯಾವ ರೀತಿ ಪಾಸಿಬಲ್ ಇದೆ ಅಂತ ಸ್ವಲ್ಪ ಪ್ರಾಕ್ಟಿಕಲ್ ವೇಲ್ಲಿ ನಾನು ಇವತ್ತು ಡಿಸ್ಕಸ್ ಮಾಡ್ತೇನೆ ಟು ಸ್ಕೋರ್ ದಿ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ರಿಕ್ವೈರ್ ಐ ರಿಕ್ವೈರ್ ಏಯ್ಟ್ ಟು ಟೆನ್ ಅವರ್ಸ್ ಆಫ್ ಸ್ಟಡಿ ಫಸ್ಟ್ ಥಿಂಗ್ ಐ ರಿಕ್ವೈರ್ ಏಟ್ ಟು ಸೆವೆನ್ ಅವರ್ಸ್ ಆಫ್ ಸ್ಟಡಿ ಆ್ಯಂಡ್ ಯು ಶುಡ್ ಸ್ವಿಚ್ ಆಫ್ ಯುವರ್ ಮೊಬೈಲ್ ಫೋನ್ ಓಕೆ ಇವತ್ತು ನೀವು ಸ್ವಿಚ್ ಆಫ್ ಮಾಡಬೇಕು ನಿಮ್ಮ ಮೊಬೈಲ್ ಫೋನ್ ಓಕೆ ಆರ್ ಯು ಶುಡ್ ಯೂಸ್ ಓಕೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮೊಬೈಲ್ ಫೋನ್ ಫೋನ್ ಯೂಸ್ ಮಾಡಬೇಕು ಸೊ ಇವಾಗ ಲಾಸ್ಟ್ ಟೂ ಡೇಸಲ್ಲಿ ನಾನು ಯೂಟ್ಯೂಬ್ ಲೆಕ್ಚರ್ಸಿಂದ ವಿಡಿಯೋಸ್ ನೋಡಿ ಕಲಿತೀರ ಅಂದರೆ ಇಟ್ಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಮಕ್ಕಳಿಗೆ ಓಕೆ ಟೂ ಡೇಸಲ್ಲಿ ಸ್ಟೆಲ್ ಸೆಲ್ಫ್ ಸ್ಟಡೀಸ್ ವೆರಿ ಇಂಪಾರ್ಟೆಂಟ್ ಇವಾಗ ಓಕೆ ಸೆಲ್ಫ್ ಸ್ಟಡಿಯಿಂದಾನೇ ಸ್ಟಡಿ ಮಾಡ್ಬೋದು ಸೆಲ್ಫ್ ಸ್ಟಡಿಯಿಂದನೂ ಸ್ಟಡಿ ಮಾಡ್ಬೋದು ನಾನು ಡಿಟೇಲ್ ಲೆಕ್ಚರ್ಸ್ ಅಂದರೆ ಇಟ್ಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ದಿಸ್ ಅ ಸೆಕೆಂಡ್ ಥಿಂಗ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಡೂ ದಿಸ್ ಓಕೆ ಇಸ್ ಇಟ್ ಪಾಸಿಬಲ್ ಐ ವಿಲ್ ಸ್ಕೋರ್ ಸಿಕ್ಸ್ಟಿ ಪ್ಲಸ್ ಬಿಕಾಸ್ ಮೈ ಪ್ರೀವಿಯಸ್ ಮಾರ್ಕ್ಸ್ ವೇರ್ ನಾಟ್ ಗುಡ್ ಮೈ ಪ್ರೀವಿಯಸ್ ಎಕ್ಸಾಮ್ ಹ್ಯಾಸ್ ನಾಟ್ ಬೀನ್ ಗೋನ್ ಗುಡ್ ಅಂತ ಅದಕ್ಕಾಗಿ ಐ ವಿಲ್ ಡೂ ದಟ್ ಇಲ್ಲಿ ನಿಮ್ದು ಐ ವಿಲ್ ಡೂ ದಟ್ ಅಂತ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಓಕೆ ಫಸ್ಟ್ ಥಿಂಗ್ ಎಲ್ಲರೂ ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ವಿಲ್ ಡೂ ಅಂತ ಮೆಸೇಜ್ ಮಾಡ್ಬೇಕು ಐ ವಿಲ್ ಡೂ ಓಕೆ ಸರ್ ಐ ಕ್ಯಾನ್ ಡೂ ಓಕೆ ಡು ಅಂತ ತಳಗೆ ಕಮೆಂಟ್ ಮಾಡಿ ಹೇಳಬೇಕು ಅದು ನಿಮ್ಮದು ಚಾಲೆಂಜ್ ಅಂತ ಓಕೆ ಸರ್ ಚಾಲೆಂಜ್ ಎಕ್ಸೆಪ್ಟೆಡ್ ಐ ಕ್ಯಾನ್ ಡೂ ಐ ವಿಲ್ ಡು ಡೂ ಏನತ್ರ ನಿಮ್ಗೆ ಏನಂತೀರ ಅದು ಬಟ್ ಈ ಒಂದು ವೀಡಿಯೋಗೆ ನೀವು ಇನ್ನೂ ಲೈಕ್ ಮಾಡಿಲ್ಲ ತಪ್ಪದೇ ಲೈಕ್ ಮಾಡಿ ಓಕೆ ಲೈಕ್ ಮಾಡ್ತಿಲ್ಲ ಓಕೆ ಸ್ಟೂಡೆಂಟ್ಸ್ ವಿಡಿಯೋ ನೋಡ್ತಿದ್ದೀರಾ ಟೆನ್ ಟೆನ್ ತೌಸಂಡ್ ವ್ಯೂಸ್ ಬರ್ತಾರೆ ಲೈಕ್ ಕಡಿಮೆ ಮಾಡ್ತಿದ್ದೀರಾ ಸೊ ಲೈಕ್ ವೆರಿ ಇಂಪಾರ್ಟೆಂಟ್ ಲೈಕ್ ಮಾಡಿ ಓಕೆ ಯಾಕಂದರೆ ಜಾಸ್ತಿ ಮೆಂಬರ್ಸ್ಗೆ ಶೇರ್ ಆಗುತ್ತೆ ಲೈಕ್ ಮಾಡಿದರೆ ಯಾಕೆ ರೆಕಮೆಂಡ್ ಆಗುತ್ತೆ ಸೊ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಓಕೆ ಲೈಕ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಎಲ್ಲರೂ ಲೈಕ್ ಮಾಡಿ ಇವಾಗ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಗೆ ನೋಡಿ ಓಕೆ ಅಟ್ ಲೀಸ್ಟ್ ನಾನು ಹೇಳೋದಿಲ್ಲ ಬಟ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಬೇಕು ಓಕೆ ಸೊ ನೆಕ್ಸ್ಟ್ ನೋಡಿ ನಾನು ಇವತ್ತಿನ ದಿನ ಟುಡೇ ಎಷ್ಟಿದೆ ಇವತ್ತು ಡೇಟು ಇವತ್ತು ಬೇಸಿಕಲಿ ಏಟ್ ಇದೆ ಏ ಫೈವ್ ಇದೆಯಲ್ಲ ಲೆಟ್ ಮಿ ಚೆಕ್ ಏಟೇ ಇದೆಯಲ್ಲ ಎಸ್ ಏಟ್ ಇದೆ ಇವತ್ತು ಇವತ್ತು ಟು ಇವತ್ತಿಗಾಗಿ ನಾನು ಫೋರ್ ಸ್ಲಾಟ್ಸನ್ನು ಬುಕ್ ಮಾಡಿದ್ದೇನೆ ಓಕೆ ಫೋರ್ ಟು ಫೈವ್ ಸ್ಲಾಟ್ಸ್ ಯು ಕ್ಯಾನ್ ಆಲ್ಸೋ ಇನ್ಕ್ರೀಸ್ ಒನ್ ಸ್ಲಾಟ್ ಬಟ್ ಇವತ್ತು ಯಾಕಂದ್ರೆ ಏಟ್ ಅವರ್ಸ್ ಅಂದರೆ ಇನ್ನೂ ಓದಿರೋದು ನೀವು ಒಂದು ವರ್ಷ ಒಮ್ಮೆ ಏಟ್ ಅವರ್ಸ್ ಅಟ್ ಲೀಸ್ಟ್ ಇವತ್ತು ಫೋರ್ ಅವರ್ಸಲ್ಲಿ ಏಟ್ ಅವರ್ಸ್ ಟು ಟು ಅವರ್ಸ್ ಏಟ್ ಸ್ಲಾಟ್ಸ್ ಮಾಡಿದರೆ ಇಟ್ ವಿಲ್ ಬಿ ಇನಫ್ ಸೊ ಇದಕ್ಕಾಗಿ ನೋಡಿ ಇವತ್ತು ಬೇಸಿಕಲಿ ಟೂ ಅವರ್ಸ್ ಏಟ್ ಅವರ್ಸ್ ಸ್ಲಾಟ್ಸಲ್ಲಿ ನಾನು ಎವ್ರಿ ಸ್ಲಾಟಲ್ಲಿ ಏನೆಲ್ಲ ಓದಬೇಕು ಯಾವೆಲ್ಲ ಚಾಪ್ಟರ್ಸ್ ಓದಬೇಕಂತ ಇವತ್ತು ನಿಮಗೆ ಡಿಟೇಲ್ ಆಗಿ ಹೇಳ್ತಿದ್ದೇನೆ ಸಾಕಷ್ಟು ಫ್ರೆಂಡ್ಸ್ ಕೇಳ್ತಿದ್ರು ಸರ್ ತ್ರೀ ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಓದಬೇಕು ಟೂ ಮಾರ್ಸ್ಗೆ ಯಾವ ಚಾಪ್ಟರ್ ಓದಬೇಕು ಒನ್ ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಓದಬೇಕು ಫೈವ್ ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಓದಬೇಕಂತ ಒನ್ ಮಾರ್ಕ್ಸ್ ಹೇಳೋಂಗಿಲ್ಲ ಬಟ್ ತ್ರೀ ಟೂ ಫೈವ್ ಮಾರ್ಕ್ಸ್ಗೆ ನಾನು ಹೇಳ್ತೇನೆ ಈ ಒಂದು ಚಾಪ್ಟರ್ನಿಂದ ನೈಂಟಿ ಪರ್ಸೆಂಟ್ ಬರುತ್ತೆ ನೈಂಟಿ ಪರ್ಸೆಂಟ್ ಬರುತ್ತೆ ಸೊ ಯಾವೆಲ್ಲ ಚಾಪ್ಟರ್ಸ್ ನಾನು ಹೇಳ್ತಿದ್ದೇನೆ ಮತ್ತು ನೀವು ಒಂದು ಕೆಲವೊಂದು ಚಾಪ್ಟರ್ ಎಕ್ಸ್ಟ್ರಾ ಮಾಡಿದರೆ ಯು ವಿಲ್ ಬಿ ಇವರ್ ಸೇಫರ್ ಸೈಡ್ ಅಂತ ನಾನು ಕೂಡ ಸೊ ನೋಡಿ ಫಸ್ಟ್ ತ್ರೀ ಮಾರ್ಕ್ಸ್ಗಾಗಿ ವೆನ್ ಯು ಟಾಕ್ ಆಫ್ ತ್ರೀ ಮಾರ್ಕ್ಸ್ ತ್ರೀ ಮಾರ್ಕ್ಸಲ್ಲಿ ಅಲ್ಲಿ ನೋಡಿದಾಗ ಬೇಸಿಕಲಿ ಯಾವೆಲ್ಲ ಚಾಪ್ಟರ್ಸ್ ನೀವು ಮಾಡಬೇಕಪ್ಪ ಅಂದರೆ ತ್ರೀ ಮಾರ್ಕ್ಸ್ಗೆ ಇವತ್ತು ಫಸ್ಟ್ ಟೂ ಸ್ಟಡಿ ಸ್ಟಡೀಸ್ ಲಾಟಲ್ಲಿ ತ್ರೀ ಮಾರ್ಕ್ಸ್ ಸ್ವಲ್ಪ ಥೆರಿಟಿಕಲ್ ಓದಬೇಕಾದ್ರೆ ಕೆಲವೊಂದು ಡೈರಿವೇಷನ್ಸ್ ಕೂಡ ಇರ್ತವೆ ಲೈಕ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದು ಮಿತ್ ಇರುತ್ತೆ ಸ್ಟೂಡೆಂಟ್ಸ್ ಅಲ್ಲಿ ಲೈಕ್ ಎನರ್ಜಿ ಸ್ಟೋರಿಂಗ್ ಕೆಪಾಸಿಟರ್ ಪ್ಯಾರಲ್ ಪ್ಲಿಯರ್ ಕೆಪಾಸಿಟರ್ ಅವೆಲ್ಲ ಫೈವ್ ಮಾರ್ಕ್ಸ್ಗೆ ಏನೋ ಬಟ್ ಸ್ಟೂಡೆಂಟ್ಸ್ ನೋ ಅವೆಲ್ಲ 3 ಮಾರ್ಕ್ಸ್ಕ್ಕೆ ಕೇಳ್ತಾರೆ ನೋಡಿ ನಿಮ್ಮ ಎನರ್ಜಿ ಸ್ಟೋರಿಂಗ್ ಕೆಪಾಸಿಟಿ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಓನ್ಲಿ 1 डेरिवेशन ದಟ್ ಇಸ್ ಫಾರ್ 5 ಮಾರ್ಕ್ಸ್ ದಟ್ ಇಸ್ ದಟ್ ಇಸ್ 듀 ಟು ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 듀 ಟು ಪಾಯಿಂಟ್ ಚಾರ್ಜ್ ರೋಡ್ ಒಂದೆ 5 ಮಾರ್ಕ್ಸ್ಕ್ಕೆ మిಕ್ಕಿವೆಲ್ಲ ಕ್ವೆಶ್ಚನ್ 3 ಮಾರ್ಕ್ಸ್ಕ್ಕೆ ಕೇಳ್ತಾರೆ ನಿಮ್ಮ ಸೀರೀಸ್ ಕೆಪಾಸಿಟಿ ಆಗಲಿ ಪ್ಯಾರಲ್ ಆಗಲಿ ಎಲ್ಲ ತ್ರೀ ಮಾರ್ಕ್ಸ್ಗೆ ಕೇಳ್ತಾರೆ ಸೊ ಈ ಒಂದು ಚಾಪ್ಟರಿಂದ ಇಷ್ಟು ಓದ್ಕೊಳ್ಳೇ ಬೇಕಾಗುತ್ತೆ ಓಕೆ ಈ ಒಂದು ಚಾಪ್ಟರಿಂದ ಇಷ್ಟೆಲ್ಲರೂ ಓದ್ಕೊಳ್ಳೇ ಬೇಕಾಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ನೋಡಿ ಇಷ್ಟು ತ್ರೀ ಮಾರ್ಕ್ಸ್ಗೆ ಗೊತ್ತಾಯಿತು ಏನೆಲ್ಲ ಓದ್ಕೋಬೇಕಂತ ಇದು ಕ್ಲಿಯರಿಟಿ ಇಲ್ಲ ಅಲ್ಲಿ ತ್ರೀ ಮಾರ್ಕ್ಸು ಇಲ್ಲಿಂದ ಫಿಕ್ಸ್ ಆಗಿ ಕೇಳ್ತಾರೆ ನೋಡಿ ಥರ್ಡ್ ಚಾಪ್ಟರಿಂದ ಫಿಕ್ಸ್ ಆಗಿ ಒಂದು ತ್ರೀ ಮಾರ್ಕ್ಸ್ ಬಂದೇ ಬರುತ್ತೆ ಫೋರ್ಟೀನ್ ಚಾಪ್ಟರಿಂದ ತ್ರೀ ಮಾರ್ಕ್ಸ್ ಒಂದು ಫಿಕ್ಸ್ ಬರಲೇ ಬರುತ್ತೆ ಮತ್ತು ಫೋರ್ ಫ್ಲೈ ಫಿಫ್ತ್ ಚಾಪ್ಟರಿಂದ ತ್ರೀ ಮಾರ್ಕ್ಸ್ಗೆ ಒಂದು ಬರುತ್ತೆ ದಟ್ ಈಸ್ ಬೇಸ್ ಆನ್ ಜಿಯೋಗ್ರಫಿಕಲ್ ಮೇಡಿಯನ್ ಮೇಲೆ ಬಂದೇ ಬರುತ್ತೆ ಫೋರ್ತ್ ಫೋರ್ತ್ ಚಾಪ್ಟರ್ ಮೇಲೆ ಕೂಡ ನೈಂಟಿ ಪರ್ಸೆಂಟ್ ಬರುತ್ತೆ ಸೆಕೆಂಡ್ फोट नाइन नाइन नाइंटी फाइव पर्सेंट बंदे बताते प्लस टू चाप्टी टू चाप्ट लाइक वांट एनी टू बेकार इज कंपलसरी इश् चापर्टर्स प्लस इल टू चाप्टर्स एनी टू चाप्टिस कंपलसरी इट इस व्हाट कंपलसरी अंत हे इट इस वॉल कंपलसरी अल्ड मालू चाप्टी कैन ईजीली अटेंड फाइव क्वेश्चन जस्ाने अटेंडी ऐसी

चैप्टर नंबर टू चैप्टर नंबर थ्री विल बी इनफ़ बट टू बी इन सेफर साइड आई टू डू वे ऑप्टिक्स और रे ऑप्टिक्स, यानी ऑप्टि ऐसी चाप्टर मेरे इनफ आगे ओके फस्ट थ्री चैप्टर्स ನಮ್ಮ ಕೋರ್ಸಲ್ಲಿ ಕೂಡ ನಾನು ಒಂದು ಕೋರ್ಸ್ ಲಾಂಚ್ ಮಾಡಿದ್ದೆ ಅದಕ್ಕೆ ಸೆಕೆಂಡ್ ಪಿಯು ನ್ಯೂಮರಿಕಲ್ ಕೋರ್ಸ್ ಅಲ್ಲಿ ನಾನು ಫಸ್ಟ್ ತ್ರೀ ಚಾಪ್ಟರ್ಸ್ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಸೊ ನೆಕ್ಸ್ಟ್ ಇದರಲ್ಲಿ ಎನಿ ಒನ್ ಚಾಪ್ಟರ್ಸ್ ಅಲ್ಲಿ ಅಲ್ಲಿ ಅಪ್ಲೋಡ್ ಇದೆ ಓಕೆ ಐ ಓಕೆ ಐ ವಿಲ್ ಅಪ್ಲೋಡ್ ಇದೆ ಸೊ ಇದು ಬೇಕಂದ್ರೆ ಇದು ಕೂಡ ನೀವು ಫಾಲೋ ಮಾಡ್ಬೋದು ಟೂ ಅವರ್ಸ್ಗಿಂತ ಜಾಸ್ತಿ ಹೋಗುತ್ತೆ ಇದರಲ್ಲಿ ಫಸ್ಟ್ ಆಗಿ ನಿಮ್ಮ ಫಸ್ಟ್ ಟೂ ಅವರ್ಸಲ್ಲಿ ಎನಿ ಒನ್ ಒನ್ ಅಥವಾ ಟೂ ಚಾಪ್ಟರ್ಸ್ ಅಷ್ಟೇ ಆಗ್ತವೆ ಅಷ್ಟು ಆಗೋಂಗಿಲ್ಲ ಎನಿ ಫಸ್ಟ್ ಅವರ್ ಟೂ ಚಾಪ್ಟರ್ಸ್ ಅಷ್ಟೇ ಆಗ್ತವೆ ಅಷ್ಟು ಚಾಪ್ಟರ್ ಆಗ್ತಾ ಆಗೋದಿಲ್ಲ ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ಅಟ್ ಲೀಸ್ಟ್ ನಿಮಗೆ ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ಗೆ ಬಟ್ ಒನ್ ಟೂ ಅವರ್ಸಲ್ಲಿ ಒನ್ ಲೆಕ್ಚರ್ಸ್ ನಂದು ಒಂದು ಲೆಕ್ಚರ್ ಮೋಸ್ಟ್ಲಿ ನೋಡಿ ಒನ್ ಚಾಪ್ಟರ್ ಒನ್ ಚಾಪ್ಟರ್ ನೀವು ಟೂ ಅವರ್ಸ್ ಅಲ್ಲಿ ಮುಗಿಸಬಹುದು ಓಕೆ ಯು ಕ್ಯಾನ್ ಡಿ ಹೋಮ್ ಮನಿ ಒನ್ ಚಾಪ್ಟರ್ ನೀವು ಈಸಿಲಿ ಇಲ್ಲಿ ಮುಗಿಸಬಹುದು ಒನ್ ಚಾಪ್ಟರ್ ನೀವು ಈಸಿಲಿ ಮುಗಿಸಬಹುದು ಇನ್ ಟೂ ಅವರ್ಸ್ ಇತ್ ಲಾರ್ಸ್ ಆಫ್ ಪ್ರಾಕ್ಟೀಸ್ ಅಂಡ್ ಪರ್ಫೆಕ್ಷನ್ ಓಕೆ ಇದೆ ಕ್ಲಿಯರ್ ಒನ್ ಚಾಪ್ಟರ್ ಓಕೆ ಒಂದೇ ಚಾಪ್ಟರ್ ಪಾಸಿಬಲ್ ಇದೆ ಓಕೆ ಎಲ್ಲ ಚಾಪ್ಟರ್ ಪಾಸಿಬಲ್ ಇಲ್ಲ ಓಕೆ ಇದು ಕ್ಲಿಯರ್ ಐತೆ ಇಲ್ಲಿ ಎನಿ ಒನ್ ಚಾಪ್ಟರ್ ಆಗುತ್ತೆ ಅದು ಎಲ್ ಚಾಪ್ಟರ್ ಮಾಡ್ತಾರೆ ಡಿಪೆಂಡ್ಸ್ ಪುನಿ ಫಸ್ಟ್ ಚಾಪ್ಟರ್ ಈಸಿ ಇದೆ ಫಸ್ಟ್ ಚಾಪ್ಟರ್ ಗಿಂತ ರೆಕಮೆಂಡ್ ಟು ಡೂ ಥರ್ಡ್ ಚಾಪ್ಟರ್ ಫಸ್ಟ್ ಯಾಕಂದ್ರೆ ಫಿಕ್ಸ್ ಆಗ ಬಂದೇ ಬರುತ್ತೆ ಅಲ್ಲಿಂದ ಅದು ಸೆಕೆಂಡ್ ಚಾಪ್ಟರ್ ಮಾಡಿ ಅಲ್ಲಿಂದ ಕೂಡ ಫಿಕ್ಸ್ ಆಗಿ ಬಂದೇ ಬರುತ್ತೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಟೂ ಅವರ್ಸಲ್ಲಿ ನಿಮಗೆ ಡೆರಿವೇಶನ್ಸ್ ಮಾಡಬೇಕಾಗುತ್ತೆ ಸರ್ ಏನೆಲ್ಲ ಡೆರಿವೇಶನ್ಸ್ ಅಂದರೆ ಡೆರಿವೇಶನ್ ನಿಮಗೆ ಸೆಕ್ಷನ್ ಎರಡು ಸೆಕ್ಷನ್ ಇದ್ದಾವೆ ಫಾರ್ ಸೆಕ್ಷನ್ ಒನ್ ಐ ರೆಕಮೆಂಡ್ ದಿಸ್ ತ್ರೀ ಓಕೆ ಫಾರ್ ಸೆಕ್ಷನ್ ಒನ್ ಏನಿದ್ದಾವಲ್ಲ ನಿಮಗೆ ಸೆಕ್ಷನ್ ಒನ್ಗೆ ನಾನು ಯು ತ್ರೀ ಚಾಪ್ಟರ್ಸ್ ರೆಕಮೆಂಡ್ ಮಾಡ್ತೇನೆ ಇಲ್ಲಿಂದ ಕೇಳ್ತಾರೆ ಬೇಸಿಕಲಿ ಫಿಕ್ಸ್ ಆಗಿ ಹೇಳುತ್ತೆ ಕೇಳ್ತಾರೆ ಎನಿ ಟೂ ಚಾಪ್ಟರ್ಸ್ ಅಟ್ ಲೀಸ್ಟ್ ಯುವರ್ ಫಸ್ಟ್ ಆರ್ ಸೆಕೆಂಡ್ ಆರ್ ಆರ್ ನಿಮ್ ಬೇಕಾದರೆ ಸಿಕ್ಸ್ ಚಾಪ್ಟರ್ ಕೂಡ ಇನ್ಕ್ಲೂಡ್ ಮಾಡ್ಬೋದು ಈ ತ್ರೀ ಚಾಪ್ಟರ್ಸಿಂದ ಬಂದೇ ಬರುತ್ತೆ ಮತ್ತೆ ಫಾರ್ ಸೆಕ್ಷನ್ ಟು ಫಾರ್ ಸೆಕ್ಷನ್ ಟು ಫಾರ್ ಸೆಕ್ಷನ್ ಟು ಐ ವಿಲ್ ರೆಕಮೆಂಡ್ ದಿಸ್ ತ್ರಿ ಚಾಪ್ಟರ್ ತ್ರೀ ತ್ರೀ ಚಾಪ್ಟರ್ಸ್ ಪ್ಲಸ್ ಇಲ್ಲಿ ಇದರಲ್ಲಿ ಒನ್ ಚಾಪ್ಟರ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ಇದರಲ್ಲಿ ಒನ್ ಚಾಪ್ಟರ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ ದಟ್ ಇಸ್ ಕಂಪಲ್ಸರಿ ಯಾಕಂದರೆ ಹೇಳೋಕ್ಕೆ ಬರೋಂಗಿಲ್ಲ ಮಕ್ಕಳೇ ಸೊ ಇದರಲ್ಲಿ ಬೇಸಿಕಲಿ ಇಷ್ಟು ಚಾಪ್ಟರ್ ಡೆರಿವೇಷನ್ ನೀವು ಮಾಡ್ಲೇಬೇಕಾಗುತ್ತೆ ಪ್ಲಸ್ ಟೂ ಚಾಪ್ಟರ್ ಅಂತ ಟು ಬಿ ಎನ್ ಸೇಫ್ ಸೈಡ್ ಓಕೆ ದೀಸ್ ಆರ್ ದ ಶೋರ್ ಶಾರ್ಟ್ ಅಂದರೆ ಇಲ್ಲಿ ಇದು ಫಿಕ್ಸ್ ಆಗಿ ಬರುತ್ತೆ ಶೋರ್ ಶಾರ್ಟ್ ಅಂತ ಓಕೆ ಬೇಸಿಕಲಿ ಇಟ್ ಡಿಪೆಂಡ್ಸ್ ಅಪಾನ್ ಯು ಸೊ ಇವತ್ತಿಂದಾಗಿ ಇವತ್ತು ಇಷ್ಟು ಪ್ಲಾನು ಇಲ್ಲಿ ಟೂ ಅವರ್ಸ್ ಅಲ್ಲಿ ಒನ್ ಮಾರ್ಕರ್ಸ್ ಪ್ಲಸ್ ಇನ್ನೊಂದು ನ್ಯೂಮಾರಿಕಲ್ ಇನ್ನೊಂದು ನ್ಯೂಮಿಕಲ್ ಇನ್ನೊಂದು ಚಾಪ್ಟರ್ ಇಲ್ಲಿ ಕಂಪ್ಲೀಟ್ ಮಾಡಬೇಕು ಓಕೆ ಇನ್ನೊಂದು ಟೂ ಅಲ್ಲಿ ಒನ್ ಚಾಪ್ಟರ್ ಒನ್ ಮಾರ್ಕ್ಸ್ ಪ್ಲಸ್ ಇನ್ನೊಂದು ಮಾರ್ಕ್ಸ್ ನ್ಯೂಮಾರಿಕಲ್ಸನ್ನು ಕಂಪ್ಲೀಟ್ ಮಾಡಲೇಬೇಕು ಇಷ್ಟೆಲ್ಲಿ ಕ್ಲಿಯರ್ ಆಯ್ತು ಈ ರೀತಿ ಒಂದು ಫಸ್ಟ್ ಸ್ಟ್ರಾಟಜಿ ಪ್ಲಾನ್ ಇವತ್ತು ಇವತ್ತು ಇವತ್ತಿನ ಒಂದು ದಿನದಲ್ಲೂ ಏನೆಲ್ಲ ಕವರ್ ಮಾಡ್ತಿದ್ದೀವಪ್ಪ ಅಂದರೆ ನೋಡಿ ದಿಸ್ ಟೂ ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಈಸಿಲಿ ಓಕೆ ಅಟ್ಲೀಸ್ಟ್ ಒನ್ ಸೆಕ್ಷನ್ ಕವರ್ ಆಗುತ್ತೆ ಇಲ್ಲಿ ಎರಡು ಸೆಕ್ಷನ್ ಆಗೋಂಗಿಲ್ಲ ಸೆಕ್ಷನ್ ಒನ್ ಕವರ್ ಆಗುತ್ತೆ ಓಕೆ ಸೆಕ್ಷನ್ ಒನ್ ಕವರ್ ಆಗುತ್ತೆ ಇಲ್ಲಿ ಸೆಕ್ಷನ್ ಒನ್ ಕವರ್ ಆಗುತ್ತೆ ಸೊ ಒಂದು ಇವತ್ತಿನಾಗಿ ನೀವು ಏನೆಲ್ಲ ಟಾರ್ಗೆಟ್ ಅಪ್ಪ ಅಂದರೆ ಇಲ್ಲಿ ನೋಡಿ

ಡೆರಿವೇಷನ್ಸಲ್ಲಿ ನೋಡಿದಾಗ ಬೇಸಿಕಲಿ ಡೆರಿವೇಷನ್ಸಲ್ಲಿ ವೆನ್ ವಿ ಟಾಕ್ ಆಫ್ ಡೆರಿವೇಶನ್ಸ್ ಓಕೆ ವೆನ್ ವಿ ಟಾಕ್ ಆಫ್ ಡೆರಿವೇಷನ್ಸ್ ಡೆರಿವೇಶನ್ಸ್ಗಾಗಿ ಐ ಮೋಸ್ಟ್ಲಿ ರೆಕಮೆಂಡ್ ಸೆಕ್ಷನ್ ಒನ್ ಆಗಿಬಿಡುತ್ತೆ ಇವತ್ತು ಸೆಕ್ಷನ್ ಒನ್ ಓಕೆ ಸೆಕ್ಷನ್ ಒನ್ ಟೂ ಅವರ್ಸಲ್ಲಿ ಆಗಲೇ ಬಿಡುತ್ತೆ ಓಕೆ ನಿಮಗೆ ಬೇಕಾದರೂ ಟೂ ಟು ತ್ರೀ ಅವರ್ಸ್ ಕೂಡ ಹೋಗ್ಬೋದು ಇಲ್ಲಿ ಓಕೆ ಡಿಪೆಂಡ್ಸ್ ಅಪನ್ ನೀವು ತ್ರೀ ಮಾರ್ಕ್ಸಲ್ಲಿ ಆಗಸ್ಟ್ ಇದಕ್ಕೆ ಟೂ ಅವರ್ಸಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಪರ್ಫೆಕ್ಷನ್ ಇಂದ ಟ್ರವರ್ ಮಾಡಿ 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 ಯಾಕಂದರೆ ಥೆರೆಟಿಕಲ್ ಫ್ಲಸ್ ಡೆರಿವೇಶನ್ಸ್ ಇದ್ದಾವೆ ಇದರಲ್ಲಿ ನಿಮ್ಗೆ ಆದರೆ ಇಲ್ಲಿ ಆಲ್ಮೋಸ್ಟ್ ಟೂ ಇಂದ ತ್ರೀ ಅವರ್ಸ್ ಇಲ್ಲಿ ಕೂಡ ಆಗ್ಬೋದು ಬಟ್ ಒಂದು ಶೋ ಶೋರ್ ಶಾರ್ಟ್ ಟೈಮ್ ಕೇಳ್ತಿದ್ದೇನೆ ಇಷ್ಟು ಇವತ್ತು ನೀವು ಕಂಪ್ಲೀಟ್ ಅದಕ್ಕೆ ನಾನು ಏಟ್ ಟು ಟೆನ್ ಅವರ್ಸ್ ಅಂತ ಹೇಳಿದೆ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಅವರ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲೊಂದು ಅವರ್ ಎಕ್ಸ್ಟ್ರಾ ಆಗುತ್ತೆ ಏನಪ್ಪ ಓಕೆ ಇಲ್ಲೊಂದು ಅವರ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲೊಂದು ಅವರ್ ಎಕ್ಸ್ಟ್ರಾ ಆಗುತ್ತೆ ಓಕೆ ಇದು ಕ್ಲಿಯರ್ ಆಯ್ತಾ ಎಲ್ಲರಿಗೆ ಎಲ್ಲರಿಗೆ ಇದು ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಇವಾಗ ಇವಾಗ ಸಂಡೇ ಐತಿ ಇವಾಗ ಸಂಡೇ ಆಯ್ತು ಇಷ್ಟೆಲ್ಲ ಸ್ಟಡಿ ಪ್ಲಾನ್ ಇವತ್ತು ಇಷ್ಟೆಲ್ಲ ಕವರ್ ಮಾಡಲೇಬೇಕು ಎಲ್ಲರೂ ಇಷ್ಟ ಓಕೆ ಸರ್ ವಿಲ್ ಡೂ ದಿಸ್ ಟುಡೇ ಅಂತ ಎಲ್ಲರೂ ಇದು ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ನೆಕ್ಸ್ಟ್ ಕಮಿಂಗ್ ಟು ಮಂಡೇ ಈಗ ನೆಕ್ಸ್ಟ್ ಇಷ್ಟೆಲ್ಲ ಚಾಪ್ಟರ್ ಕವರ್ ಆಗಿದೆ ಈಗ ಏನೆಲ್ಲ ರಿಮೇನಿಂಗು ಅವೆಲ್ಲ ಇಲ್ಲಿ ಮಂಡೇಲಿ ನೋಡೋಣ ನೋಡಿ ಮಂಡೇ ನೀವು ಬೇಸಿಕಲಿ ಏನು ಮಾಡಬೇಕಂದ್ರೆ ಫಸ್ಟ್ ಆಗಿ ನಾಳೆ ಫಸ್ಟ್ ಒಂದು ಸ್ಲಾಟ್ ಒನ್ ಅಲ್ಲಿ ಟೂ ಮಾರ್ಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಟ್ರೈ ಮಾಡೋಕ್ಕೆ ಟೂ ಅವರ್ಸ್ ಇಸ್ ಮೋರ್ ದನ್ ಸಫಿಷಿಯಂಟ್ ಇನ್ನೊಂದು ಟೂ ಅವರ್ಸಲ್ಲಿ ನ್ಯೂಮರಿಕಲ್ ಒನ್ ಮೋರ್ ಚಾಪ್ಟರ್ ಓಕೆ ಒನ್ ಮೋರ್ ಚಾಪ್ಟರ್ ಓಕೆ ಒನ್ ಮೋರ್ ಚಾಪ್ಟರ್ ಒನ್ ಚಾಪ್ಟರ್ ಏನೋ ಇನ್ನೊಂದು ಚಾಪ್ಟರ್ ಮಾಡಿದಾಗ ಇಲ್ಲಿ ಟೂ ಅವರ್ಸಲ್ಲಿ ತ್ರೀ ಚಾಪ್ಟರ್ಸ್ ಮುಗ್ದು ಅದರಲ್ಲಿ ಇದು ಆದಮೇಲೆ ಇಲ್ಲಿ ಇನ್ನೊಂದು ಟೂ ಅವರ್ಸಲ್ಲಿ ಇನ್ನೊಂದು ಟೂ ಅವರ್ಸ್ ಇಲ್ಲಿ ಏನು ಮಾಡಬೇಕಿಲ್ಲಪ್ಪ ಅಂದರೆ ಇಲ್ಲಿ ನೀವು ಇನ್ನೊಂದು ಟೂ ಅವರ್ಸಲ್ಲಿ ಸೆಕ್ಷನ್ ಟೂ ಮಾಡಬೇಕು ಓಕೆ ಯು ಶುಡ್ ಡು ಸೆಕ್ಷನ್ ಟು ಸೆಕ್ಷನ್ ಟೂ ಮಾಡಿದ್ಮೇಲೆ ಆಫ್ಟರ್ ದಿಸ್ ಆಲ್ ಆಫ್ಟರ್ ದಿಸ್ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ರಿವಿಜನ್ ಮಾಡ್ಬೇಕು ರಾತ್ರಿ ಒಮ್ಮೆ ಇಲ್ಲಿ ರಿವಿಜನ್ಗೆ ನೀವು ಇಲ್ಲಿ ಬೇಸಿಕಲಿ ಮಾಡಿದಾಗ ಇಲ್ಲಿ ಟೆನ್ ಸ್ಲಾಟ್ ಮಾಡ್ಬೇಕು ಇಲ್ಲಿ ಐದು ಸ್ಲಾಟ್ ಮಾಡಬೇಕಾಗುತ್ತೆ ಬೇಸಿಕಲಿ ಈ ಶುಡ್ಲಿ ಟೂ ಸ್ಲಾಟ್ ಇನ್ನೊಂದು ಟೂ ಅವರ್ಸ್ ಲಾಟ್ ಇಲ್ಲಿ ಮಾಡಬೇಕಾಗುತ್ತೆ ಒನ್ ಟೂ ಅವರ್ಸ್ ಲಾಟ್ ಅಲ್ಲಿ ಓಕೆ ಇನ್ನೊಂದು ಸ್ಲಾಟ್ ನೀವು ಮಾಡಲೇಬೇಕಾಗುತ್ತೆ ಇಲ್ಲಿ ನೀವು ಟೂ ಸ್ಲಾಟ್ ಅಲ್ಲಿ ಇಲ್ಲಿ ಏನಾದರೂ ಬ್ಯಾಕ್ಲಾಕ್ ಹೋಗಿದೆ ಅಲ್ಲ ಬ್ಯಾಕ್ಲಾಕ್ ಇಲ್ಲಿ ಇನ್ನೊಂದು ಸ್ಲಾಟಲ್ಲಿ ಕಂಪ್ಲೀಟ್ ಮಾಡಿ ಓಕೆ ನೆಕ್ಸ್ಟ್ ಇನ್ನೊಂದು ಸ್ಲಾಟಲ್ಲಿ ನೀವು ಏನು ಮಾಡ್ಬೇಕು ಇಲ್ಲಿ ಇನ್ನೊಂದು ಟೂ ಅವರ್ ಅಲ್ಲಿ ರಿವಿಜನ್ ಮಾಡಲೇಬೇಕಾಗುತ್ತೆ ಇದಕ್ಕಿಂತ ನೀವು ಇದಕ್ಕಿಂತ ಕಡಿಮೆ ಸ್ಟಡಿ ಮಾಡ್ತಿರಂದ್ರೆ ಯು ಕಾರ್ಡ್ ಸ್ಕೋರ್ ಗುಡ್ ಮಾರ್ಕ್ಸ್ ಅಟ್ ಲೀಸ್ಟ್ ಇಷ್ಟ ಅವರ್ ಅಟ್ ಲೀಸ್ಟ್ ಟ್ವೆಂಟಿ ಟ್ವೆಂಟಿ ಅವರ್ಸ್ ಸ್ಟಡಿ ಬೇಕಾಗುತ್ತೆ ಟು ಸ್ಕೋರ್ ಸಿಕ್ಸ್ಟಿ ಪ್ಲಸ್ ನಾವು ಓಕೆ ಈ ಈವನ್ ಚಾಪ್ಟರ್ಸ್ ನಾನು ಟೂ ಮಾರ್ಕ್ಸ್ಗೆ ರೆಕಮೆಂಡ್ ಮಾಡಿದ್ದೇನೆ ಚಾಪ್ಟರ್ ಟು ಚಾಪ್ಟರ್ ತ್ರೀ ಚಾಪ್ಟರ್ ಫೈವ್ ಚಾಪ್ಟರ್ ಏಟ್ ಚಾಪ್ಟರ್ ಫೋರ್ಟೀನ್ ಚಾಪ್ಟರ್ ಟೆನ್ ಪ್ಲಸ್ ಒನ್ ಆರ್ ಟೂ ಚಾಪ್ಟ ಒನ್ ಚಾಪ್ಟರ್ ಕೂಡ ಇನ್ನೂ ಆಗುತ್ತೆ ಚಾಪ್ಟರ್ ಚಾಪ್ಟ್ರಿಂದ ಈಸಿಲಿ ನೀವು ಟು ಮಾರ್ಕ್ಸ್ ಅಟೆಂಡ್ ಮಾಡ್ತೀರಾ ಸೊ ಇಷ್ಟೆಲ್ಲ ಸ್ಟ್ರಾಟಜಿ ಅಲ್ಲಿ ಕ್ಲಿಯರ್ ಆಗಿರ್ಬೋದು ಸಿಂಪಲ್ ಆಗಿ ನಾನು ನಿಮಗೆ ಪ್ರಾಕ್ಟಿಕಲ್ ಸ್ಟ್ರಾಟಜಿ ಹೇಳಿದ್ದೇನೆ ಇಸ್ ಪಾಸಿಬಲ್ ಇಲ್ಲ ಅಂತ ಇಲ್ಲ ಈಸಿಲಿ ನೀವು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ ಅಟ್ ಲೀಸ್ಟ್ ಎಲ್ಲಿ ಅವರ್ಸ್ ಇಂದ ತ್ರೀ ಅವರ್ಸ್ ಹೋಗ್ಬೋದು ಇಟ್ ಡಿಪೆಂಡ್ಸ್ ಅಪ್ ಅದಕ್ಕಾಗಿ ನಾನು ಇಲ್ಲಿ ಫೋರ್ ಸ್ಲಾಟ್ ಇಟ್ಟಿದ್ದೇನೆ ಈ ನಾನು ಫೋರ್ ಇಟ್ಟಿದ್ದೇನೆ ಇಲ್ಲಿ ನಾನು ಬೇಸಿಕಲಿ ಫೈವ್ ಸ್ಲಾಟ್ ಇಟ್ಟಿದ್ದೇನೆ ಐ ನೋ ದಟ್ ಫೈವ್ ಸ್ಲಾಟ್ ಇಟ್ಟಿದ್ದೇನೆ ಯಾಕಂದರೆ ಟೂ ಮಾರ್ಕ್ಸ್ ಈಸಿಲಿ ಟೂ ಅವರ್ಸಲ್ಲಿ ಮುಗಿತೈತೆ ಇಲ್ಲಿ ಸೆಕ್ಷನ್ ಟೂ ಕೂಡ ಟೂ ಅವರ್ಸಲ್ಲಿ ಮುಗಿತೈತೆ ಇಲ್ಲಿ ಬ್ಯಾಕ್ಲಾಗ್ ಏನಾದರೂ ಉಳಿಬಾರ್ದು